ಚಿಕ್ಕೋಡಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ವಕೀಲರಾದ ಸತೀಶ ಅಪ್ಪಾಜಿಗೋಳ್ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಚಿಕ್ಕೋಡಿ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸತೀಶ ಅಪ್ಪಾಜಿಗೋಳ್ ಇವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಬೆಳಗಾವಿಗೆ ಆಗಮಿಸುತ್ತಿರುವ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ರವಿವಾರ 28/4/2024 ಆಗಮಿಸುತ್ತಿದ್ದಾರೆ. ಆದ ಕಾರಣ ಪೂರ್ವಭಾವಿ ತಯಾರಿಯ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಮುಂದಿನ ಕಾರ್ಯ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ತಿಳಿಸಲಾಯಿತು. ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಬೃಹತ್ ಸಮಾವೇಶ ಬೆಳಗಾವಿಯ ಮಾಲಿನಿ ಮೈದಾನದಲ್ಲಿ ಈ ಸಮಾವೇಶ ಸಂಪನ್ನಗೊಳ್ಳಲಿದೆ. ಬೆಳಿಗ್ಗೆ 9 ಗಂಟೆಗೆ ಆ ಸಭೆ ಪ್ರಾರಂಭ ಆಗ್ತದೆ. ಸ್ಥಳೀಯ ನಾಯಕರು 9 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು 10 ಗಂಟೆಗೆ ಬೆಳಗ್ಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗಾಗಲೇ ಬೆಳಗಾವಿಯಲ್ಲಿ ಬರದ ಸಿದ್ಧತೆ ನಡೆದಿದೆ. 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಸೇರಿಸಬೇಕು ಅನ್ನುವಂಥ ಒಂದು ಯೋಜನೆ ಈಗಾಗಲೇ ನಿರ್ಧರಿಸಲಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ 25,000ಕ್ಕಿಂತಲೂ ಹೆಚ್ಚು ನಮ್ಮ ಭೂತ ಮಟ್ಟದ ಮೇಲ್ಪಟ್ಟ ಕಾರ್ಯಕರ್ತರು ಅಲ್ಲಿ ಹೋಗಬೇಕನ್ನೋದು ಈಗಾಗಲೇ ನಮ್ಮ ನಾಯಕರು ಅಲ್ಲಿರ್ತಕ್ಕಂಥ ಮಾಜಿ ಹಾಲಿ ಶಾಸಕರು ಕಾರ್ಯಕರ್ತರನ್ನ ಕರ್ಕೊಂಡು ಹೋಗುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರಬೇಕು ಒಂದು ಕಡೆ ಆದರೆ ನಮ್ಮಲ್ಲಿ ಏನದ ಚಿಕ್ಕೋಡಿಯಲ್ಲಿ 1896 ಬೂತಿದೆ. ಪ್ರತಿ ಬೂತಿನಿಂದಲೂ ಕೂಡ ನಮ್ಮ ಭೂತ ಮಟ್ಟದ ಕಾರ್ಯಕರ್ತರ ಆ ಸಭೆಗೆ ಹೋಗಬೇಕು, ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಪಡಿಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿದೆವು. ಹೀಗಾಗಿ ಪ್ರತಿ ಬೂತಿನಲ್ಲಿ ಒಳ್ಳೆಯ ಉತ್ಸಾಹದ ವಾತಾವರಣ ಇದೆ. ವಿಶೇಷವಾಗಿ ಎಂಕನಮರಡಿ, ನಿಪ್ಪಾಣಿ, ಹುಕ್ಕೇರಿ, ಸಂಕೇಶ್ವರ ಈ ಭಾಗದಿಂದ ಚಿಕ್ಕೋಡಿ ಈ ಭಾಗದಿಂದ ಹೆಚ್ಚು ಕಾರ್ಯಕರ್ತರು ಹೋಗಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದೆವು. ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ 2 ಬಾರಿ ಎಲ್ಲ ಮಹಾಶಕ್ತಿ ಕೇಂದ್ರದ ಎಲ್ಲ ಜಡ್ಬಿಯು ಮತ್ತು ಶಕ್ತಿ ಕೇಂದ್ರ ಇವುಗಳಿಗೆಲ್ಲಿ ಹೋಗಿ ಬಂದಿದ್ದಾರೆ. ಎಲ್ಲರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಯಾವಾಗ ಅನ್ನುವಂಥ ಕೇಳುವಂಥ ಆತುರತೆಯಲ್ಲಿ ಇದ್ದಿರ್ತಕ್ಕಂಥದ್ದನ್ನು ಈಗ 28ನೇ ತಾರೀಕಿಗೆ ನಿರ್ಧಾರ ಆಗಿದ್ದು ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಿದೆ. ಹೀಗಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಳ್ಳೋಕೆ ಇಚ್ಛಪಡ್ತಾ ಇದ್ದೀನಿ. ನಮ್ಮೆಲ್ಲ ಕಾರ್ಯಕರ್ತರು, ಸಾರ್ವಜನಿಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಭಾಷಣ ಕೇಳೋಕೆ ನಾವು 2 ತಾಸು ಮುಂಚಿತವಾಗಿಯೇ ಅಲ್ಲಿ ಹಾಜರಿರಬೇಕು. ಕೆಲವರಿಗೆ VIP ಪಾಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. VIP ಪಾಸ್ ಯಾರ್ದು ಇರ್ತದೆ ಅವರೆಲ್ಲ 2 ತಾಸು ಅಂದರೆ 8 ಗಂಟೆಗೆ ಅಲ್ಲಿ ಹಾಜರಿರಬೇಕು. ಟ್ರಾಫಿಕ್ ಭಾಳ ಇರೋದ್ರಿಂದ ನಮ್ಮ ಎಲ್ಲ ಕಾರ್ಯಕರ್ತರು 9 ಗಂಟೆ ಒಳಗಾಗಿ ಆ ಮೈದಾನದಲ್ಲಿ ಹಾಜರಿರಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡುತ್ತೇನೆ. ಕಾರ್ಯಗಳಲ್ಲಿ ವಿನಂತಿಸಿಕೊಳ್ತೇನೆ ಅಂದರೆ ಬರುವ ದಿನಾಂಕ 28ರಂದು 10 ಗಂಟೆ ನಡೆಯಲಿರುವ ಬೆಳಗಾವಿಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಬರುವುದಿದ್ದರೆ ಆದ ಕಾರಣ ನಾ ಎಲ್ಲರಲ್ಲಿಯೂ ವಿನಂತಿಸಿಕೊಳ್ತೇನೆ. ಎಲ್ಲರೂ ಅಸಂಖ್ಯಾತ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಭಾಗವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.